ಕರ್ನಾಟಕ ಟಿವಿಗೆ ಸ್ವಾಗತ. ಯಾರಿಗೆ ತಾನೆ ತಾವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಬೇಕು ಅಂತ ಮನಸ್ಸಿರೋದಿಲ್ಲ ಹೇಳಿ? ಅದರಲ್ಲೂ ಹೆಣ್ಣು ಮಕ್ಕಳು ತಮ್ಮ ವಯಸ್ಸನ್ನ ಆದಷ್ಟು ಮುಚ್ಚಿಡೋಕೆ ಬೇಕಾದ ಪ್ರಯತ್ನವನ್ನ ಪಡುತ್ತಾರೆ. ಆಂಟಿ ಏಜಿಂಗ್ ಕ್ರೀಮ್, ಸೋಪ್ಸ್ ಇತ್ಯಾದಿ ಪ್ರಾಡಕ್ಟ್ ಅನ್ನ ಬಳಸುತ್ತಾರೆ. ಆದ್ರೂ ಕೂಡ ವಯಸ್ಸು ಮುಚ್ಚಿಡೋದಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಯಂಗ್ ಆಗಿ ಕಾಣೋದು ನಾವು ತಿನ್ನುವ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ನಾವು ಎಂಥ ಆಹಾರವನ್ನ ತಿನ್ನಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಣ್ಣೆ ಹಣ್ಣು ಅಂದ್ರೆ ಬಟರ್ಫ್ರೂಟ್, ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಬ್ಲ್ಯಾಕ್ ಬೆರೀಸ್, ಕ್ಯಾರೆಟ್, ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಪಪ್ಪಾಯಿ, ಬೆಳ್ಳುಳ್ಳಿ, ಅರಿಶಿನ, ಆಲಿವ್ ಎಣ್ಣೆ, ಡಾರ್ಕ್ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ನಿಯಮಿತವಾಗಿ ಕೊಂಚ ಕೊಂಚ ಸೇವಿಸಿದ್ರೆ ಅಥವಾ ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಸೇರಿಸಿಕೊಂಡ್ರೆ ನೀವು ಯಂಗ್ ಆಗಿ ಕಾಣ್ತೀರಾ. ಬೆಣ್ಣೆ ಹಣ್ಣು ತಿಂದ್ರೆ ಅಥವಾ ಅದರ ಜ್ಯೂಸ್ ಕುಡಿದ್ರೆ ನಿಮ್ಮ ಸೌಂದರ್ಯ ಇಮ್ಮಡಿಯಾಗುತ್ತೆ. ಸ್ಟ್ರಾಬೆರೀಸ್, ಬ್ಲೂಬೆರೀಸ್, ಬ್ಲ್ಯಾಕ್ ಬೆರೀಸ್ ತಿಂದ್ರೆ ನಿಮ್ಮ ಮುಖದಲ್ಲಿ ಕಾಂತಿ ಬರುತ್ತೆ. ಕ್ಯಾರೆಟ್, ನಿಂಬೆಹಣ್ಣು, ಪಪ್ಪಾಯಿ, ಕಿತ್ತಳೆ ಹಣ್ಣನ್ನ ಸೇವಿಸಿದ್ರೆ ಕಣ್ಣಿನ ಆರೋಗ್ಯ ಸುಧಾರಿಸುತ್ತೆ. ಬೆಳ್ಳುಳ್ಳಿ, ಅರಿಶಿನ, ಆಲಿವ್ ಎಣ್ಣೆ ಬಳಸಿದ್ರೆ ನಿಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತೆ. ಡಾರ್ಕ್ ಚಾಕ್ಲೇಟ್ಸ್, ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಇದರ ಜೊತೆ ಆದಷ್ಟು ನೀರು ಕುಡಿಯಿರಿ, ಚೆನ್ನಾಗಿ ನಿದ್ದೆ ಮಾಡಿ, ವ್ಯಾಯಾಮ, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮಾಡಿರಿ. ಧ್ಯಾನ ಮಾಡಿದ್ರೆ ಮುಖದಲ್ಲಿ ಕಳೆ ಹೆಚ್ಚುತ್ತೆ. ಅಲ್ಲದೆ ಮುಖವನ್ನ ಸ್ವಚ್ಛವಾಗಿ ತೊಳೆಯಿರಿ. ಮುಖಕ್ಕೆ ಸೋಪ್ ಬಳಸಬೇಡಿ, ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿ ಬಳಸಿ. ತಿಂಗಳಿಗೆ ಎರಡು ಬಾರಿಯಾದರೂ ಫೇಸ್ ಪ್ಯಾಕ್ ಹಾಕಿ, ಸ್ಕ್ರಬಿಂಗ್ ಮಾಡಿ, ಸ್ಟೀಮ್ ತೆಗೆದುಕೊಳ್ಳಿ, ಆಯಿಲ್ ಮಸಾಜ್ ಮಾಡಿ. ಯಾವಾಗಲೂ ನಗು ನಗುತ್ತ ಸಂತೋಷವಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.